ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಮನೆಯಲ್ಲೇ ಈಸಿಯಾಗಿ ತುಟ್ಟಿ ಫ್ರೂಟಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಾಯಿ ಪಪ್ಪಾಯನ ತೊಗೊಂಡಿದ್ದೀನಿ ಸೊ ಚಿಕ್ಕ ಗಾತ್ರದ್ದು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ನಿಮ್ಮ ಕ್ವಾಂಟಿಟಿ ಮೇಲೆ ನೀವು ಪಪ್ಪಾಯನ ಸೆಲೆಕ್ಟ್ ಮಾಡ್ಕೋಬೋದು ಸೊ ಪಪ್ಪಾಯದ ಸಿಪ್ಪೇನ ತೆಗೆದು ಅದನ್ನು ಮಧ್ಯದಲ್ಲಿ ಅರ್ಧ ಭಾಗ ಮಾಡ್ಕೊಳ್ಳೋಣ ಒಳಗಡೆ ಇರುವಂತಹ ಬೀಜಗಳನ್ನು ಎಲ್ಲಾನು ತೆಗೆದು ಜೊತೆಗೆ ಅದರಲ್ಲಿ ವೈಟ್ ಪಾರ್ಟ್ ಏನೇನು ಇರುತ್ತಲ್ಲ ಅದನ್ನೆಲ್ಲಾನು ರಿಮೂವ್ ಮಾಡ್ತಾ ಹೋಗೋಣ ಸೊ ದಟ್ ನಮಗೆ ಚೆನ್ನಾಗಿರುವಂತಹ ಟುಟಿ ಫ್ರೂಟಿ ಸಿಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅದೆಲ್ಲಾನು ಇದ್ರೆ ಟುಟಿ ಫ್ರೂಟಿಗೆ ಒಂದು ಲಕ್ಷಣ ಅಂತ ಇರೋದಿಲ್ಲ ಸೊ ಈ ಥರ ವೈಟ್ ಪಾರ್ಟನ್ನ ತೆಗಿಬೇಕು ವೈಟ್ ಪಾರ್ಟ್ ತೆಗೆಯೋದ್ರ ಜೊತೆಗೆ ನೀವು ಪಪ್ಪಾಯನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಆದಷ್ಟು ರಾ ಆಗಿರಲಿ ಅಂದರೆ ಕಾಯಿಯಾಗಿರೋಂಥದ್ದನ್ನೇ ತೊಗೊಳ್ಳಿ ಸೊ ಇದು ನನ್ನ ನಾವು ಮನೆಯಲ್ಲೇ ಬಿಟ್ಟಂತಹ ಪಪ್ಪಾಯಿ ಹಾಗಾಗಿ ಸ್ವಲ್ಪ ಕಲರ್ ಬಂದಿದೆ ಆದರೆ ಇದು ಇನ್ನೂ ಕಾಯಿಯಾಗೇ ಇದೆ ಯಾವಾಗ ನಾವು ಡೋರ್ಗಾಯಿ ಆ ಏನಾದ್ರು ತೊಗೊಂಡ್ರೆ ಏನಾಗುತ್ತೆ ನಿಮಗೆ ಟುಟಿ ಫ್ರೂಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆದಷ್ಟು ಕಾಯಿ ತಗೊಳ್ಳೋದು ಒಳ್ಳೆಯದು ಈಗ ಇದನ್ನು ಈ ಥರ ಸಣ್ಣ ಸಣ್ಣದಾಗಿ ಕ್ಯೂಬಾಗಿ ಕಟ್ ಮಾಡ್ಕೋಬೇಕು ಕ್ಯೂಬಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಏನು ಅಂದರೆ ನಿಮಗೆ ದೊಡ್ಡದು ಬೇಕು ಅಂದ್ರೆ ಸ್ವಲ್ಪ ದೊಡ್ಡ ಮಾಡ್ಕೋಬಹುದು ಚಿಕ್ಕದು ಬೇಕು ಅಂತ ಚಿಕ್ಕದ ಮಾಡ್ಕೋಬಹುದು ಆದ್ರೆ ಟುಟಿ ಫ್ರೂಟಿ ಲಕ್ಷಣ ಇರೋದೇನೆ ಕ್ಯೂಬ್ ಆಗಿ ಕಟ್ ಮಾಡಿದಾಗ ಪಪ್ಪಾಯನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದರ ಜೊತೆಗೇನೆ ನಾವು ಆಲ್ರೆಡಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೆ ಸೊ ಈಗ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಕಟ್ ಮಾಡಿರುವಂತಹ ಪಪ್ಪಾಯನ ಅದಕ್ಕೆ ಹಾಕೋಬೇಕು ಕಾರಣ ಇಷ್ಟೇ ರಾವ್ ಪಪ್ಪ ಹಸಿ ಕಾಯಿನ ಯೂಸ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಹಾಲಿನ ವಾಸನೆ ತುಂಬ ಇರುತ್ತೆ ಆ ಹಾಲಿನ ವಾಸನೆ ಹೋಗಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಇದನ್ನು ಒಂದು ರೌಂಡು ಬಾಯ್ಲ್ ಮಾಡ್ತಾ ಇರೋದು ಸೊ ಜಸ್ಟ್ ಒಂದು ಕುದಿ ಬಂದ ತಕ್ಷಣ ಇದನ್ನು ತೆಗಿಬೇಕು ತುಂಬ ಹೊತ್ತು ಇಡೋ ಹಾಗಿಲ್ಲ ಐ ತುಂಬ ಕಾಯಿಯಾಗಿದೆ ಅಂದರೆ ಐದರಿಂದ ಹತ್ತು ನಿಮಿಷ ಇಡ್ಬೋದು ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಮಿನಿಮಮ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸಲ್ಲೇ ಇದನ್ನು ತೆಗೆದು ಇಟ್ಕೊಬೋದು ಸೊ ಈಗ ನಾನು ಫೈವ್ ಮಿನಿಟ್ಸ್ ಆಯಿತು ಇದನ್ನು ತೆಗ್ದಿದ್ದೀನಿ ಹಾಗೆಯೇ ಈಗ ಒಂದು ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ನೀರನ್ನ ಯೂಸ್ ಮಾಡಿಬಿಡಿ ಅಥವಾ ಜಾಸ್ತಿ ಸಕ್ಕರೆ ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ ಸಕ್ಕರೆ ಯೂಸ್ ಮಾಡ್ಬೋದು ಜಾಸ್ತಿ ನೀರು ಹಾಕಿದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಿಮಗೆ ಲಾಸ್ಟಲ್ಲಿ ತುಂಬ ಏನು ಆ ನೀರಿನ ಅಂಶ ಹಾಗೆ ಇರುತ್ತೆ ಅದು ಡ್ರೈ ಆಗೋದಕ್ಕೆ ತುಂಬ ಹೊತ್ತು ತೊಗೊಳ್ಳುತ್ತೆ ಹಾಗಾಗಿ ಆದಷ್ಟು ನೀರನ್ನ ಕಮ್ಮಿ ಹಾಕೊಳ್ಳಿ ಸೊ ಈಗ ಕಂಪ್ಲೀಟಾಗಿ ಕುಕ್ಕಾಗಿದೆ ಈಗ ಇದನ್ನು ಏನು ಮಾಡಬಾರ್ದು ಒಂದು ಯಾವ್ಯಾವ ಕಲರ್ನ ಆ್ಯಡ್ ಮಾಡ್ತೀವೋ ನಮ್ಗೆ ಎಷ್ಟು ಕಲರ್ ಬೇಕು ಅನ್ನೋದ್ರ ಮೇಲೆ ನಾವು ಬೌಲ್ಗಳಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ನಿಮ್ಗೆ ಎಷ್ಟು ಕಲರ್ ಬೇಕೋ ನೀವು ಸೆಲೆಕ್ಟ್ ಮಾಡ್ಬೋದು ನಾನಿಲ್ಲಿ ಮೂರು ಕಲರ್ನ ತೊಗೊಂಡಿದ್ದೀನಿ ಗ್ರೀನು ಎಲ್ಲೋ ಮತ್ತು ರೆಡ್ ಕಲರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದೊಂದು ಬೌಲ್ಗೂ ಸಪ್ರೇಟಾಗಿ ನಾನಿಲ್ಲಿ ನ್ಯಾಚುರಲ್ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಆದಷ್ಟು ನ್ಯಾಚುರಲ್ ಫುಡ್ ಕಲರ್ಸ್ನ ಯೂಸ್ ಮಾಡಿ ಆರ್ಟಿಫಿಷಿಯಲ್ ಫುಡ್ ಕಲರ್ನ ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಮನೇಲಿ ಮಾಡ್ತಾ ಆಗಿ ನ್ಯಾಚುರಲ್ಲಾಗಿರಲಿ ಸೊ ಈಗ ಇದನ್ನು ಸಪ್ರೇಟಾಗಿ ಒಂದೊಂದಕ್ಕೂ ಬೇರೆ ಬೇರೆ ಸ್ಪೂನ ಯೂಸ್ ಮಾಡಿ ಅದೇ ಸ್ಪೂನ ಯೂಸ್ ಮಾಡಬೇಡಿ ಈಗ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋದ್ರ ಜೊತೆಗೆ ಇದನ್ನು ಒನ್ ಅವರ್ ಅಥವಾ ಟೂ ಅವರ್ಸು ಹಾಗೇ ಬಿಡಬೇಕು ಬೌಲಲ್ಲೇ ಆ ಥರ ಬಿಡೋದ್ರಿಂದ ಕಲರು ಒಳಗಡೆವರೆಗು ನೀಟಾಗಿ ಹೋಗುತ್ತೆ ಹಾಗಾಗಿ ಇದನ್ನು ಬೌಲಲ್ಲೇ ಹಾಗೇ ಬಿಟ್ಬಿಡೋಣ ಚೆನ್ನಾಗಿ ಇದು ನೆನೀಲಿ ಟೂ ಅವರ್ಸ್ ಆದಮೇಲೆ ನಾನೀಗ ಒಂದು ಟೇಬಲ್ ಮೇಲೆ ನ್ಯೂಸ್ ಪೇಪರ್ ಹಾಕಿದ್ದೀನಿ ಅದರ ಮೇಲೆ ಟಿಶ್ಯೂಸನ್ನ ಇಟ್ಟಿದ್ದೀನಿ ಈಗ ಟಿಶ್ಯೂ ಮೇಲೆ ಈಗೇನು ನಾವು ಬಟ್ಲಲ್ಲಿ ಇಟ್ಟಿದ್ವಲ್ಲ ನೀರನ್ನು ಏನಿದೆ ಆ ಪಾಕ ಎಲ್ಲ ಏನಿದೆ ಅದನ್ನು ಹಾಗೇ ಬಿಟ್ಟು ಮೇಲುಗಡೆ ಪಾರ್ಟ್ ಮಾತ್ರ ತೊಗೊಳ್ಳೋಣ ನೋಡಿ ಎಲ್ಲದರಲ್ಲೂ ಹಾಗೇ ಬಿಟ್ಟಿದ್ದೀನಿ ನಾನು ಸೊ ಮೂರು ಕಲರ್ನು ಈಗ ಒಣಗೋದಕ್ಕೆ ಬಿಡಬೇಕು ನಾನಿಲ್ಲಿ ಕಂಪ್ಲೀಟ್ ಒಂದು ರಾತ್ರಿ ಇದನ್ನು ಒಣಗಿಸಿದ್ದೀನಿ ಸೊ ಟುಟಿ ಫ್ರೂಟಿ ರೆಡಿಯಾಗಿದೆ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಹೊರಗಡೆ ಅವರು ಸ್ವಲ್ಪ ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲನೂ ಯೂಸ್ ಮಾಡ್ತಾರೆ ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ